ಸೊ ಎರ್ಕಾಡಲ್ಲಿ ಸೆಕೆಂಡ್ ಡೇ ಆ್ಯಂಡ್ ಸೆಕೆಂಡ್ ಡೇನ ನಾವು ಶೆವರಾಯಿ ಟೆಂಪಲ್ ಮತ್ತು ಶೆವರಾಯಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಶುರು ಮಾಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಎರ್ಕಾಡಲ್ಲಿ ಸರ್ವರಾಯನ್ ಟೆಂಪಲ್ ಇರೋ ಒಂದು ಪೀಕ್ ಎಲ್ಲ ಬಾಕಿ ಬೆಟ್ಟಗಳಿಗಿಂತ ಸ್ವಲ್ಪ ಹೈಟಲ್ಲಿದೆ, ಇದೆ ಮ್ಯಾಕ್ಸಿಮಮ್ ಹೈಟ್ ಇಲ್ಲಿಗೆ. ಆ್ಯಂಡ್ ಅಲ್ಲಿ ಹೇಳ್ದಂಗೆ ನಮಗೆ ಇನ್ಫಾರ್ಮೇಷನ್ ಪ್ರಕಾರ ಆಲ್ಮೋಸ್ಟ್ 1600 meters ಹೈಟಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಮಹಾಶಿವರಾತ್ರಿ ಹಬ್ಬ ಕೂಡ, ಸೊ ಹಾಗಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫಸ್ಟ್. ಸರ್ವರಾಯನ್ ಟೆಂಪಲ್ಗೆ ಹೋಗೋ ದಾರಿ ಮಧ್ಯದಲ್ಲಿ ಈ ಶೆವರಾಯಿ ಹಿಲ್ಸು, ಅದ್ರ ಪಕ್ಕ ಇರೋವಂಥ ಬೆಟ್ಟಗಳ ಶ್ರೇಣಿ ಆ್ಯಂಡ್ ಮಧ್ಯ ಮಧ್ಯೆ ತುಂಬಿರೋವಂಥ ಮಿಸ್ಟ್ ಕ್ಯಾಪ್ಡ್ ಹಿಲ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂದೊಂದು ಸ್ಟೆಪ್ಪಲ್ಲೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಮೋಡಗಳೆಲ್ಲ ಬೆಟ್ಟದ ಕೆಳಗಡೆ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಫೀಲಿಂಗ್ ಅಂತೂ. ಟೆಂಪಲ್ ಕ್ಲೋಸ್ ಆಗಿತ್ತು, ಹಾಗಾಗಿ ಅಲ್ಲಿ ಇದ್ದವರು ಹೇಳಿದರು ಒಂದು 10 minutes ಓಪನ್ ಮಾಡ್ತೀವಿ, ವ್ಯೂ ಪಾಯಿಂಟ್ ನೋಡ್ಕೊಂಬನ್ನಿ, ಸರ್ವರಾಯನ್ ವ್ಯೂ ಪಾಯಿಂಟ್ ಟೆಂಪಲ್ ವ್ಯೂ ಪಾಯಿಂಟ್ ಇದೆ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರ್ವರಾಯನ್ ಹಿಲ್ಸಲ್ಲಿ ಇರುವಂಥ ಸರ್ವರಾಯನ್ ಟೆಂಪಲ್ ವಿಶೇಷತೆ ಅಂದರೆ ಇದೊಂದು ಕೇವ್ ಟೆಂಪಲ್ಲು. ಆ ಕೇವ್ ಎಷ್ಟು ಡೀಪ್ ಇದೆ ಅಂತ ಹೇಳಿದ್ರೆ ಕಾವೇರಿ ರಿವರ್ ಟಚ್ ಆಗುತ್ತಂತೆ. ಆ್ಯಂಡ್ ಗಾಡೆಸ್ ಕಾವೇರಿ ಮತ್ತು ಸರ್ವರಾಯನ್ ಅವೆರಡರು ಅವರು ಇಬ್ಬರು ದೇವ್ರದ್ದು ಇದೊಂದು ಟೆಂಪಲ್ಲು. ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲ ಅದೊಂದು ಥರ ಪ್ರೊಟೆಕ್ಷನ್ ಇದ್ದಂಗೆ ಅಂತ ಅವರು ಭಾವಿಸ್ತಾರೆ. ಕೇವ್ ಟೆಂಪಲ್ ಇರೋದ್ರಿಂದ ಹೇಳ್ದಂಗೆ ಅಷ್ಟು ಡೀಪ್ ಇದೆ ಕೇವು, ಆ್ಯಂಡ್ ಅದೊಂದು ನಂಬಿಕೆ ಇದೆ ಅಲ್ಲಿ ಕಾವೇರಿವರೆಗೂ ಟಚ್ ಆಗುತ್ತೆ ಅಂತ. ಭಾಳ ಬ್ಯೂಟಿಫುಲ್ ಆಗಿದ್ ಬಾ, ಬರ್ಬೇಕಿತ್ತು ನೀವು. ಅದು ಇಲ್ಲಿಗೆ ಹೈಟ್, ಇದಕ್ಕಿನ್ನ ಹೈಟ್. ದೇವಸ್ಥಾನ ತಮ್ಮ ವ್ಯೂ ಪಾಯಿಂಟ್. ಮನೆ ನೋಡ್ಬೋದು.